ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳು 2023ರಲ್ಲಿ ಯಾವ ಹಬ್ಬಗಳು ಬರುತ್ತವೆ, ಅದರ ದಿನಾಂಕ ಹಾಗೂ ವಿಶೇಷತೆ, ಅದೇ ರೀತಿಯಾಗಿ ಉಪವಾಸದ ದಿನಗಳು ಯಾವುದು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಟೋಬರ್ ತಿಂಗಳ ಪೂರ್ತಿಯಾದಂತಹ ಒಂದು ವಿಶೇಷ ಮಾಹಿತಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ, ನಮ್ಮ ಚಾನಲ್ಗೆ ಹೊಸದಾಗಿ ನೀವು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇದರಿಂದ ನಾನು ಇನ್ನು ಮುಂದೆ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ, ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಹಾಗೆ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ. ನೀವು ಈ ರೀತಿ ಲೈಕ್ ಹಾಗೂ ಕಮೆಂಟ್ ಮಾಡೋದ್ರಿಂದ ನಮಗೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗುತ್ತೆ. ಇನ್ನೂ ಅನೇಕ ರೀತಿಯ ವಿಡಿಯೋಗಳನ್ನು ನಾನು ಮಾಡಿ ಹಾಕಲು ನನಗೂ ಕೂಡ ಒಂದು ಪ್ರೇರಣೆಯಾಗಿರುತ್ತೆ. ಹಾಗಾದರೆ ಅಕ್ಟೋಬರ್ ತಿಂಗಳ 2023ರಲ್ಲಿ ಯಾವೆಲ್ಲ ವಿಶೇಷ ದಿನಗಳು ಇದೆ ಅಂತ ಇದೀಗ ತಿಳಿಸಿಕೊಡ್ತಾ ಇದ್ದೇನೆ. 2023ರ ಅಕ್ಟೋಬರ್ ತಿಂಗಳು ಅತ್ಯಂತ ಮಹತ್ವವುಳ್ಳ ತಿಂಗಳಾಗಿದೆ. ಯಾಕಂದರೆ ಈ ತಿಂಗಳಿನಲ್ಲೇ ಮಹಾಲಯ ಅಮಾವಾಸ್ಯೆ, 9 ದಿನಗಳ ನವರಾತ್ರಿ ಹಾಗೂ ದಸರಾದಂತಹ ಪ್ರಮುಖ ಹಬ್ಬಗಳು ಬರುತ್ತಾ ಇದೆ. ಮೊದಲನೇದಾಗಿ ಈ ಒಂದು ಅಕ್ಟೋಬರ್ ತಿಂಗಳು ಏನಿದೆ, ಇದು ಪಿತೃಪಕ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಪಿತೃಪಕ್ಷದ ಸಮಯದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಮುಂದೆ ಬರುವಂಥ 15 ದಿನಗಳು ಅಂದರೆ ಮಹಾಲಯ ಅಮಾವಾಸ್ಯೆ ತನಕ ಈ ಒಂದು ಪಿತೃಪಕ್ಷವನ್ನು ಪೂರ್ವಜರಿಗೆ ಸಮರ್ಪಿಸಲಾಗ್ತಾ ಇದೆ. ಅವರ ಪೂಜೆ ಹಾಗೂ ಅವರ ವಿಶೇಷ ಶ್ರಾದ್ದವನ್ನು ಮಾಡೋದರ ಮೂಲಕ ಅದಕ್ಕಾಗಿ ಮೀಸಲಾಗಿ ಇಡ್ತಾ ಇದ್ದಾರೆ. ಈ ಹಿಂದೆ ಇದರ ಬಗ್ಗೆ ನಾನು ವಿಡಿಯೋವನ್ನು ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡಬಹುದು. ಪಿತೃಪಕ್ಷ ಮುಗಿಯುತ್ತಾ ಇದ್ದಂತೆ ನವರಾತ್ರಿ ಹಬ್ಬವು ಆರಂಭವಾಗ್ತಾ ಇದೆ. ಸತತವಾಗಿ 9 ದಿನಗಳ ಕಾಲ ಭಕ್ತರು ದುರ್ಗಾದೇವಿಯ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಇದರ ನಂತರ ಕೂಡ ಅನೇಕ ಹಬ್ಬಗಳು ಮತ್ತು ವ್ರತಗಳು ಪ್ರಾರಂಭವಾಗ್ತಾ ಇದೆ. ಅಕ್ಟೋಬರ್ 2, 2023 ಭಾದ್ರಪದ ಸಂಕಷ್ಟ ಚತುರ್ಥಿ, ಇದರ ಬಗ್ಗೆ ಕೂಡ ಈಗಾಗಲೇ ವಿಡಿಯೋವನ್ನು ನಾನು ಮಾಡಿದ್ದೇನೆ, ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡಿಕೊಳ್ಬಹುದು. ಭಾದ್ರಪದ ಮಾಸದ ಸಂಕಷ್ಟ ಚತುರ್ಥಿ ತಿಥಿಯನ್ನು ವಿಘ್ನರಾಜ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ನಾರದ ಪುರಾಣದ ಪ್ರಕಾರ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುವುದರಿಂದ ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಅಕ್ಟೋಬರ್ 10, 2023ರಲ್ಲಿ ಇಂದಿರಾ ಏಕಾದಶಿ, ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುವ ಇಂದಿರಾ ಏಕಾದಶಿ ವ್ರತವನ್ನು ಸರ್ವತ್ರ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ. ಇಂದಿರಾ ಏಕಾದಶಿಯನ್ನು ಮೋಕ್ಷ ಪ್ರಾಪ್ತಿಗಾಗಿ ಮಾಡಲಾಗುವುದು. ಮರಣ ಹೊಂದಿದ ನಮ್ಮ ಹಿರಿಯರಿಗೆ ಮೋಕ್ಷ ಸಿಗಲು ಈ ಏಕಾದಶಿಯನ್ನು ಆಚರಿಸಲಾಗುವುದು ಹಾಗೂ ಈ ಏಕಾದಶಿಯನ್ನು ಆಚರಿಸುವುದರಿಂದ ಮೋಕ್ಷ ಪ್ರಾಪ್ತಿ ಮತ್ತು ಪುಣ್ಯ ಪ್ರಾಪ್ತಿಯಿಂದಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ಧನ ಪ್ರಾಪ್ತಿಯಾಗುವುದು. ಅಕ್ಟೋಬರ್ 14, 2023ರಂದು ಮಹಾಲಯ ಅಮಾವಾಸ್ಯೆ, 2023ರ ಸೆಪ್ಟೆಂಬರ್ 30ರಂದು ಶನಿವಾರ ಆರಂಭವಾದ ಪಿತೃಪಕ್ಷವು 2023ರ ಅಕ್ಟೋಬರ್ 14ರಂದು ಮಹಾಲಯ ಅಮಾವಾಸ್ಯೆಯೊಂದಿಗೆ ಮುಕ್ತಾಯಗೊಳ್ಳುವುದು. ಪಿತೃಮೋಕ್ಷ ಅಮಾವಾಸ್ಯೆ ಅಥವಾ ಪಿತೃ ಅಮಾವಾಸ್ಯೆ ಎಂದೂ ಕೂಡ ಕರೆಯಲ್ಪಡುವ ಮಹಾಲಯ ಅಮಾವಾಸ್ಯೆಯು ಪಿತೃಗಳು ಅಥವಾ ಪೂರ್ವಜರಿಗೆ ಸಮರ್ಪಿತವಾಗಿದೆ. ಈ ದಿನ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡುವುದಾಗಿ ತರ್ಪಣ ಹಾಗೂ ಶ್ರಾದ್ದ ಕಾರ್ಯಗಳನ್ನು ನಡೆಸಲಾಗುತ್ತದೆ. 15, 2023 ನವರಾತ್ರಿ ಆರಂಭ, ಹಿಂದೂ ಧರ್ಮದಲ್ಲಿ 9 ದಿನಗಳ ನವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ದುರ್ಗಾದೇವಿಗೆ ಸಮರ್ಪಿತವಾದ ಈ 9 ದಿನಗಳ ಹಬ್ಬವು 2023ರ ಅಕ್ಟೋಬರ್ 15ರಿಂದ ಆರಂಭವಾಗುತ್ತದೆ. ನವರಾತ್ರಿ ಹಬ್ಬದ 9 ದಿನವು ದುರ್ಗಾದೇವಿಯ 9 ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಒಂದು ಹಿಂದೂ ಹಬ್ಬವಾಗಿದ್ದು ರಾಕ್ಷಸ ರಾಜ ಮಹಿಷಾಸುರನನ್ನು ಗೆದ್ದ ದುರ್ಗಾದೇವಿಯನ್ನು ಈ ಹಬ್ಬದಲ್ಲಿ ಸ್ಮರಿಸಲಾಗುತ್ತದೆ. ಅಕ್ಟೋಬರ್ 22, 2023 ದುರ್ಗಾಷ್ಟಮಿ, ನವರಾತ್ರಿ ಹಬ್ಬದ 9 ದಿನಗಳಲ್ಲಿ 8ನೇ ದಿನವನ್ನು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಹಬ್ಬದಲ್ಲಿ ದುರ್ಗಾಷ್ಟಮಿಯು ವಿಶೇಷವಾಗಿರುತ್ತದೆ. ದುರ್ಗೆಯು ತವರು ಮನೆಗೆ ಬರುವ ಶುಭ ದಿನವೇ ದುರ್ಗಾಷ್ಟಮಿ. ಆದಿಶಕ್ತಿ ಮಹಿಷಾಸುರನನ್ನು ಸಂಹರಿಸಿ ದುರ್ಗಾ ಪರಮೇಶ್ವರಿಯಾದ ಪವಿತ್ರ ದಿನ. ತ್ರಿಮೂರ್ತಿಗಳ ಶಕ್ತಿಯಿಂದ ದುರ್ಗಾದೇವಿಯು ಸೃಷ್ಟಿಯಾಗಿದ್ದಾಳೆ. ಅಕ್ಟೋಬರ್ 23, 2023 ಮಹಾನವಮಿ, ಮಹಾನವಮಿಯು ನವರಾತ್ರಿ ಹಬ್ಬದ ಕೊನೆಯ ದಿನ ಅಂದರೆ 9ನೇ ದಿನ. ಈ ದಿನ ಆಯುಧ ಪೂಜೆಯನ್ನು ಮಾಡಲಾಗುತ್ತದೆ. ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಬಳಸುವ ಆಯುಧಗಳನ್ನು ಈ ದಿನ ದೇವಿಯ ಮುಂದಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ಮನೆಗಳಲ್ಲಿ ಮಾತ್ರವಲ್ಲ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲೂ ವಿಶೇಷ ಪೂಜೆಯನ್ನು ನೆರವೇರುತ್ತದೆ. ಈ ದಿನ ದುರ್ಗಾದೇವಿಯ 9 ರೂಪಗಳಲ್ಲಿ ಒಂದಾದ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. ಈಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ.
ಅಕ್ಟೋಬರ್ 24, 2023 ವಿಜಯದಶಮಿ ಅಥವಾ ದಸರಾ ಹಬ್ಬ. ದಸರಾ ಅಥವಾ ವಿಜಯದಶಮಿಯು ದುಷ್ಟರ ಮೇಲೆ ಒಳಿತಿನ ವಿಜಯವನ್ನು ಸ್ಮರಿಸಲು ಭಾರತದಾದ್ಯಂತ ಆಚರಿಸಲಾಗುವ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ನವರಾತ್ರಿ ಹಬ್ಬದ 9 ದಿನಗಳ ನಂತರ 10ನೇ ದಿನದಂದು ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುವುದು. ಈ ದಿನ ಶಮಿ ವೃಕ್ಷವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಮೈಸೂರಿನಲ್ಲಿ ಅಂಬಾರಿ ಮೆರವಣಿಗೆ, ಚಾಮುಂಡೇಶ್ವರಿ ಮೆರವಣಿಗೆ ಕೂಡ ಈ ದಿನವೇ ನೆರವೇರುತ್ತದೆ. ಅಕ್ಟೋಬರ್ 25, 2023 ಪಾಪಾಂಕುಶ ಏಕಾದಶಿ. ಈ ದಿನವು ಸಂಪೂರ್ಣವಾಗಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನ ವಿಷ್ಣು ದೇವನನ್ನು ಪೂಜಿಸಿ ಉಪವಾಸ ವ್ರತ ಮಾಡುವುದರಿಂದ ವ್ಯಕ್ತಿಯ ಪಾಪಗಳೆಲ್ಲವೂ ಕಳೆಯುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನದಂದು ವ್ರತವನ್ನು ಆಚರಿಸುವ ಭಕ್ತರು ಭಗವಾನ್ ಪದ್ಮನಾಭನಿಂದ ಉತ್ತಮ ಆರೋಗ್ಯವನ್ನು, ಸಂಪತ್ತನ್ನು, ಸಂತೋಷ ಸಮೃದ್ಧಿ ಮತ್ತು ಎಲ್ಲ ಲೌಕಿಕ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಅಕ್ಟೋಬರ್ 28, 2023 ಆಶ್ವೀಜ ಪೂರ್ಣಿಮಾ, ವಾಲ್ಮೀಕಿ ಜಯಂತಿ. ಆಶ್ವೀಜ ಪೂರ್ಣಿಮಾದ ದಿನದಂದೇ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುವುದು. ಮಾನವೀಯತೆಯೇ ಧರ್ಮ ಎಂಬುದನ್ನು ಪ್ರತಿಪಾದಿಸಿದ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿ ಇವರ ಜನ್ಮದಿನವನ್ನೇ ವಾಲ್ಮೀಕಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ವಿಶ್ವಕ್ಕೆ ರಾಮಾಯಣದಂತಹ ಮಹಾನ್ ಗ್ರಂಥವನ್ನು ನೀಡಿದ್ದಾರೆ. ಸ್ನೇಹಿತರೆ, ಇವಿಷ್ಟು ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ವಿಶೇಷ, ಅದರಲ್ಲೂ ಹಿಂದೂ ಧರ್ಮಗಳಲ್ಲಿ ಆಚರಿಸಲ್ಪಡುವಂತಹ ದಿನಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಮತ್ತೆ ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.